ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿಗೆ ತೆರಳುತ್ತಾರೆ. ಚಾಮುಂಡಿ ತಾಯಿಯ ದರ್ಶನಕ್ಕೆ ನಾಳೆ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಮತ್ತೆ ಶಾಕ್ ಕೊಟ್ರ ರಾಜ್ಯಪಾಲರು ಅನ್ನುವಂತಹ ಪ್ರಶ್ನೆ. ಖರ್ಗೆ ಪುತ್ರ ಒಡೆತನದ ಸಿದ್ಧಾರ್ಥ ಟ್ರಸ್ಟ್ಗೆ ಸಿಎ ನಿವೇಶನ್. ಎಂಬಿ ಪಾಟೀಲ್ ವಿರುದ್ಧ ಸಿಎಂ ಸೈಟ್ ಹಂಚಿಕೆಯ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಪ್ರಕರಣಗಳಲ್ಲೂ ಕೂಡ ವಿವರಣೆಯನ್ನ ಕೋರಿ ಮುಖ್ಯ ಕಾರ್ಯದರ್ಶಿಗಳಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಮತ್ತೆ ಚೆಕ್ಮೇಟ್ ಇಟ್ಟ ರಾಜ್ಯಪಾಲರು ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ವಿಚಾರವಾಗಿ ರಾಜ್ಯಪಾಲರು ನಡೆದುಕೊಂಡಂತಹ ನಡೆ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಕಾರಣವಾಗಿತ್ತು. ಕಾಂಗ್ರೆಸ್ ನಾಯಕರಿಗೆ ಮತ್ತೆ ಶಾಕ್ ಕೊಟ್ಟ ರಾಜ್ಯಪಾಲರು ಅನ್ನುವಂತಹ ಪ್ರಶ್ನೆ, ಖರ್ಗೆ ಪುತ್ರ ಒಡೆತನದ ಸಿದ್ಧಾರ್ಥ ಟ್ರಸ್ಟ್ಗೆ ಸಿಎ ನಿವೇಶನ ಹಂಚಿಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಅನ್ನ ಕೇಳಿ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋತ್ ಅವರು ಈಗ ನೋಟಿಸ್ ಅನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಗೌರ್ನಮೆಂಟ್ ವರ್ಸಸ್ ಗವರ್ನರ್ ಅನ್ನುವಂತಹ ಸ್ಥಿತಿ ಮತ್ತಷ್ಟು ಜಟಿಲವಾಗುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಎಂ ಬಿ ಪಾಟೀಲ್ ಜೊತೆಗೆ ಪ್ರಿಯಾಂಕ್ ಖರ್ಗೆ ಇಬ್ಬರಿಗೂ ಕೂಡ ನೋಟಿಸ್ ಅನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಇದು ಸಹಜವಾಗಿಯೇ ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆಯನ್ನು ಹುಟ್ಟು ಹಾಕುವಂತಹ ಸಾಧ್ಯತೆ ಇದೆ. ಮೊನ್ನೆ ಅಷ್ಟೇ ರಾಜಭವನ ಚಲೋ ಮಾಡಿದ್ರು ಕಾಂಗ್ರೆಸ್ ನಾಯಕರು. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ದ್ವೇಷ ರಾಜಕಾರಣ ಮಾಡಲಾಗ್ತಾ ಇದೆ, ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನ ಆಗ್ತಾ ಇದೆ ಅನ್ನುವಂತಹ ವಿಚಾರ. ಈಗ ಸೈಟ್ನ ವಿಚಾರಕ್ಕೆ ಮತ್ತೆ ನೋಟಿಸ್ ಅನ್ನು ಕೊಡಲಿಕ್ಕೆ ಮುಂದಾಗಿರುವಂಥದ್ದು, ಇಬ್ಬರು ಸಚಿವರಿಗೆ ವಿವರಣೆಯನ್ನು ಕೇಳಿರುವಂಥದ್ದು, ಸಹಜವಾಗಿಯೇ ಈ ಗವರ್ನರ್ ವರ್ಸಸ್ ಗೌರ್ನಮೆಂಟ್ ಅನ್ನುವಂತಹ ಸ್ಥಿತಿಯನ್ನು ಮತ್ತಷ್ಟು ಜಟಿಲ ಮಾಡುವ, ಮತ್ತಷ್ಟು ಆಳಕ್ಕೆ ತೆಗೆದುಕೊಳ್ಳು ಹೋಗುವಂತಹ ಎಲ್ಲ ಸಾಧ್ಯತೆಗಳನ್ನು ಎತ್ತಿ ತೋರಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ರಾಜ್ಯ ರಾಜಕಾರಣದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು ಸಹಜವಾಗಿಯೇ ಕುತೂಹಲ ಕಾರಣವಾಗ್ತಾ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ ನಾಯಕರುಗಳ ಹೋರಾಟವನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ಸೈಟ್ನ ವಿಚಾರಕ್ಕೆ ಮತ್ತಿಬ್ಬರು ಸಚಿವರಿಗೆ ನೋಟಿಸ್ ಕೊಡ್ತಾ ಇರುವಂತಹ ವಿಚಾರ, ಇದು ಗವರ್ನರ್ ವರ್ಸಸ್ ಗೌರ್ನಮೆಂಟ್ ಅನ್ನುವಂತಹ ಸ್ಥಿತಿಯನ್ನು ಮತ್ತಷ್ಟು ಬಿಗಡಾಯಿಸ್ತಾ ಇದೆಯಾ ಅಂತ. ಪ್ರೇಮ್, ಇದು ದೂರ ಇರುವಂಥದ್ದು ಬೆಂಗಳೂರಿನ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ನಲ್ಲಿ 193 ಸಿಎ ನಿವೇಶನಗಳನ್ನು ಹಂಚಿಕೆ ಮಾಡಿದ್ದಾರೆ, ಮಾರಾಟ ಮಾಡಿದ್ದಾರೆ ಅನ್ನುವಂಥ ಆರೋಪ. ಈ ಪೈಕಿ ಜೊತೆಗೆ ಈ 193 ನಿವೇಶನಗಳನ್ನು ಕೂಡ ಅಕ್ರಮವಾಗಿ ಹಂಚಿಕೆ ಮಾಡಿರುವಂಥದ್ದು ಒಂದು ಆರೋಪ. ಕೈಗಾರಿಕಾ ಇಲಾಖೆ ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ ಅವರೇ ಪ್ರಭಾವ ಬೀರಿ ಈ ಥರ ಮಾಡಿಸಿದ್ದಾರೆ, ಕೆಲವೊಂದು ಕಂಪ್ನಿಗಳಿಗೆ ಲಾಭ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು, ಅರ್ಹತೆ ಇಲ್ಲದಿದ್ದರೂ ಕೂಡ ಸೈಟ್ಗಳನ್ನು ಮಾರಾಟ ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನೊಂದು ಇದೇ ವಿಚಾರದಲ್ಲಿ ಖರ್ಗೆಯವರ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೂ ಕೂಡ 5 ಎಕರೆ ಜಮೀನನ್ನು ಮಾರಾಟ ಮಾಡಿದ್ದಾರೆ. ಅವ್ರಿಗೆ ಆ ಕಂಪ್ನಿಗೆ ಆ ಟ್ರಸ್ಟ್ಗೆ ಅರ್ಹತೆ ಇಲ್ಲ, ಯಾಕೆಂದರೆ ಅದು ಏರೋಸ್ಪೇಸು. ಅರ್ಹತೆ ಇಲ್ಲದಿದ್ರು ಕೂಡ ಅವ್ರಿಗೂ ಕೂಡ 5 ಎಕರೆಯನ್ನು ಮಾರಾಟ ಮಾಡಿದ್ದಾರೆ. ಇದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪ್ರಭಾವ ಬೀರಿದ್ದಾರೆ. ಒಂದು ರೀತಿಯಲ್ಲಿ ಸ್ವಹಿತಾಸಕ್ತಿಯ ಹಿನ್ನೆಲೆಯಲ್ಲಿ ಈ ಜಮೀನುಗಳನ್ನು ಮಾರಾಟ ಮಾಡಿದ್ದಾರೆ ಅನ್ನುವಂಥ ಆರೋಪ. ಈಗಾಗಲೇ ರಾಜ್ಯಪಾಲರ ಅಂಗಳಕ್ಕೆ ಈ ದೂರ ಏರಿತ್ತು. ದಿನೇಶ್ ಕಲ್ಲಳ್ಳಿ ಅವರು ಕೂಡ ದೂರು ಕೊಟ್ಟಿದ್ರು, ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ದೂರು ಕೊಟ್ಟಿದ್ರು. ಎರಡೂ ಪ್ರಕರಣದಲ್ಲೂ ಕೂಡ ಈಗ ರಾಜ್ಯಪಾಲರು ಹೆಚ್ಚಿನ ವಿವರಣೆ ದಾಖಲೆ ಸಮೇತ ಕೊಡಿ ಅಂತ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಅವರಿಗೆ ಪತ್ರ ಬರೆದು ದಾಖಲೆ ಸಮೇತ ವಿವರಣೆಯನ್ನು ಕೇಳಿದ್ದಾರೆ. ಈಗ ಎಲ್ಲೋ ಒಂದು ಕಡೆ ಸಾಕಷ್ಟು ಜಂಜಾಟ ಮತ್ತಷ್ಟು ತೀವ್ರ ಆಗುವ ಲಕ್ಷಣ ಕಾಣ್ತಾ ಇದೆ. ಜೊತೆಗೆ ಈ KIADB ಭೂ ಉರುಳು ಈಗ ಇಬ್ಬರು ಸಚಿವರಿಗೆ ಸುತ್ತಿಕೊಳ್ಳುವ ಸಾಧ್ಯತೆ ಕೂಡ ನಿಚ್ಚಳವಾಗಿ ಕಂಡು ಬರ್ತಾ ಇದೆ. ಸರ್ಕಾರ ಏನು ರಿಪ್ಲೈ ಕೊಡುತ್ತೆ, ಏನು ವಿವರಣೆ ಕೊಡುತ್ತೆ ಅನ್ನುವಂಥದ್ದು ಈಗ ಕಾದು ನೋಡಬೇಕು. ಸರ್ಕಾರದ ನಡೆ ಏನುವಂಥದ್ದು ಕೂಡ ಕಾದು ನೋಡಬೇಕು. ಇತ್ತೀಚೆಗಷ್ಟೇ ರಾಜ್ಯಭವನಕ್ಕೆ ಭೇಟಿ ಮಾಡಿದಂಥ ಕಾಂಗ್ರೆಸ್ ನಾಯಕರು ಮೂವರು, ರೆಡ್ಡಿಯವರು, ಜೊಲ್ಲೆಯವರು, ಜೊತೆಗೆ ನಿರಾಣಿಯವರ ವಿಚಾರದಲ್ಲಿ ಯಾವುದೇ ಪ್ರಾಸಿಕ್ಯೂಷನ್ ಇದಿಲ್ಲ ಅನ್ನುವಂತಹ ವಿಚಾರ ಸ್ಪಷ್ಟಪಡಿಸಿಕೊಂಡಿದ್ದರು. ಈಗ ಅದರ ಬೆನ್ನಲ್ಲೇ ರಾಜ್ಯಪಾಲರು ಮತ್ತೊಂದು ದಾಳವನ್ನು ಉಳಿಸಿದ್ದಾರೆ, ಚೆಕ್ಮೇಟನ್ನು ರಾಜ್ಯ ಸರ್ಕಾರಕ್ಕೆ ಇಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಈಗ ಮತ್ತೊಂದು ಶಾಖ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ರಾಜ್ಯ ಸರ್ಕಾರ ಇದನ್ನು ಯಾವ ರೀತಿ ಎದುರಿಸುತ್ತೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಮೂಡಿಸಿರುವಂಥದ್ದು. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಮೊದಲೇ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡ್ತಾ ಇದ್ರು, ಮೈತ್ರಿ ನಾಯಕರ ವಿರುದ್ಧದ ಕೇಸ್ಗಳಿಗೆ ತನಿಖೆಯನ್ನು ನಡೆಸಲಿಕ್ಕೆ ರಾಜ್ಯಪಾಲರು ಸೂಚನೆಯನ್ನು ಕೊಡ್ತಾ ಇಲ್ಲ, ಅನುಮೋದನೆಯನ್ನು ಕೊಡ್ತಾ ಇಲ್ಲ, ಬರೀ ಕಾಂಗ್ರೆಸ್ ನಾಯಕರನ್ನಷ್ಟೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ.